ಅನಂತಪುರ ಅಲ್ಲಿದ್ದೀವಿ, ಟೀ ಕುಡ್ಸಕ ಟೀ ಕುಡಿಯಕ್ ನಿಲ್ಸಿದ್ವಿ ನೋಡಿ. ನಾವು ಬಂದಿದ್ದ ಗಾಡಿ ಇದೆ, ಅಂದರೆ ಗಾಡಿ ಬಂದ್ಬಿಟ್ಟು 60 ಹೋಗ್ತಾ ಇರೋದು, ಅದ್ರ ಮೇಲೆ ಹೋಗ್ತಾ ಇಲ್ಲ. ಅವ್ರು ಎಷ್ಟು ಎಕ್ಸಲೇಟರ್ ಕೊಟ್ಟರು ಮುಂದೆ ಹೋಗ್ತಾಯಿಲ್ಲ ಗಾಡಿ, ಅದೇಕೆಂದರೆ ನಾರ್ಮಲ್ ಆಗಿ ಲೋಡ್ ಇದೆಯಲ್ಲ ಅದರಿಂದ ಮುಂದೆ ಹೋಗ್ತಿಲ್ಲ. ಆಮೇಲೆ ಲೋಡ್ ಏನಿದೆ ಅಂತ ಕೇಳಿದೆ. ಫಸ್ಟ್ ಆಫ್ ಆಲು ಲೋಡ್ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ, ಇವರು ಕೇಳಲ್ವಂತೆ ಅವ್ರು ಹೇಳಲ್ವಂತೆ. ಅಂದರೆ ಐ ಮೀನ್ ಇವ್ರು ಫಸ್ಟ್ ಆಫ್ ಆಲ್ ಕೇಳೋಂಗೆ ಇಲ್ವಂತೆ, ಆ ರೈಟ್ಸ್ ಇಲ್ವಂತೆ ಅವ್ರಿಗೆ. ಸರಿ ಅಂದ್ಕೊಂಡು ಸುಮ್ಮನೆ ಆದರೆ ಇವಾಗ ನೆಕ್ಸ್ಟ್ ಇಲ್ಲಿ ಟೀ ಕುಡ್ಕೊಂಡು ಅಂದರೆ ಐ ಮೀನ್ ಮುಂದೆ ಹೋಗ್ಬೋದು. ನಮಗೆ ಗೂಗಲ್ ಟೈಮ್ ಪ್ರಕಾರ ನಮಗೆ ನೈಟು 1 ಗಂಟೆಗೆ ತೋರಿಸಿದೆ, ಅಲ್ಲಿ ಹೈದರಾಬಾದ್ಗೆ ಹೋಗ್ಬೋದು. ನೋಡೋಣ ಎಷ್ಟು ಆಗುತ್ತೆ. ಬನ್ನಿ ಟೀ ಕುಡಿಯೋಣ ಫಸ್ಟು. ಅನಂತಪುರ ಟೀ ಕುಡಿತಾ ಇದ್ದೀವಿ ಇವಾಗ, ಕುಡ್ಕೊಂಡು ಬ್ಯಾಕ್ ಟು ಪ್ಲೇಸು. ಅದು ಆ್ಯಕ್ಚುಲಿ ಏನಂದರೆ ನಮಗೆ ಅಂದರೆ ಜಾಗ ಇದೆ, ನಮ್ಮ ಲಗೇಜ್ ಬೇರೆ ಜಾಸ್ತಿ ಇದೆ, ಹೆಂಗೋ ಹಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇವರು ನಮ್ಗೆ ದೊಡ್ಡದೇ ಅಂದರೆ ಐ ಮೀನ್ ನಮ್ಗೆ ಸೇರಿಸ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇವರು ಏನೋ ದೊಡ್ಡ ಮನ್ಸು ಮಾಡಿ ಸೇರಿಸಿರೋದು ನಮ್ಮನ್ನ. ಹಂಗಿಂಗೋ ಲಗೇಜ್ ಅಲ್ಲಿ ಇಲ್ಲಿ ತುರ್ಕೊಂಡು ಮೇಲೆ ಅಲ್ಲಿ ಇಲ್ಲಿ ಇಟ್ಕೊಂಡು ಪಾಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ. ಹಂಗೂ ಬೇಪ ಅವ್ರಿಗೆ ಬೇಜಾರು ಮಾಡಬಾರ್ದಂತ ಒಂದು JBL ಸ್ಪೀಕರ್ ಇಟ್ಕೊಂಡಿದ್ವಿ. ಅವ್ರಿಗೆ ಯಾವಾಗ ಬೇಕೋ ಅವ್ರ ಕೈಲಿ ಹಾಕ್ಸ್ಕೊಂಡು ಹಂಗೆ ಸುಮ್ಮನೆ ಆ್ಯಕ್ಚುನ್ನ ಬೇಜಾರು ಮಾಡ್ಕೊಂಬಿಟ್ಟು ಹಿಂದಿ ಆಡೆ ಆಗ್ತಾಯಿದ್ವಿ. ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಈಗ ಟೀ ಕುಡ್ಕೊಂಡು ಸ್ವಲ್ಪ ತಿನ್ಕೊಂಡು ಇವಾಗ ಹತ್ತಿದ್ರೆ ಈಗ ಹೈದರಾಬಾದ್ ಹಿಡಿಯೋದು. ಹೈದರಾಬಾದ್ ಮ್ಯಾಕ್ಸಿಮಮ್ 1.5 ಗಂಟೆ ಆಗ್ಬೋದು. ನೋಡೋಣ ಬನ್ನಿ. ಇವಾಗ ಸದ್ಯಕ್ಕೆ ಗಾಡಿಯಲ್ಲಿ ಹೋಗಿ ಕೂತ್ಕೊಬೇಕು. ಗಾಡಿಯಲ್ಲಿ ಹೋಗಿ ಕೂತ್ಕೊಳಕ್ಕೆ ಒಂಥರ ಹಿಂಸೆ ಆಗ್ತಿದೆ, ಯಾಕಂದ್ರೆ ತೊಡೆಯೆಲ್ಲ ಇಟ್ಕೊಂಡ್ಬಿಟ್ಟಿದ್ರು, ಹಿಂಗೆ ಅಲ್ಲಾಡೋಕ್ಕಾಗ್ತಾ ಇಲ್ಲ, ಒಂದೇ ಕಡೆ ಹಿಂಗೆ ಪ್ರೆಸ್ ಮಾಡಿ ಕೂತ್ಕೊಂಡ್ಬಿಟ್ಟಿದೆ. ಹೋಗ್ಲಿ ನಾವೇನೋ ಕಷ್ಟಪಡ್ತೀವಿ, ಪಾಪ ಜೊತೇಲಿ ಅಂದರೆ ಡಬಲ್ ಡ್ರೈವರ್ ಇರೋದು, ಇನ್ನೊಬ್ಬರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಪಾಪ ಅವರು ಸುಮ್ಮನೆ ಹಿಂಗೆ ಕೂತ್ಕೊಂಡಿರಬೇಕು, ಕಾಲಿಂಗ್ ಚಾಚ್ಕೊಳೋಕ್ಕಾಗಲ್ಲ, ಜಾಗ ಇಲ್ಲ ಅಲ್ಲಿ, ಪಾಪ ಅವ್ರು ಹೇಳ್ಕೊತಾ ಇಲ್ಲ. ಅದೇ ನಮಗೆ ಪ್ಲಸ್ ಪಾಯಿಂಟು, ಪಾಪ ಇಂಥವರೆಲ್ಲ ಎಲ್ಲಿ ಸಿಗ್ತಾರೆ ಹೇಳಿ, ನಮಗೆ ಸಿಕ್ಕಿದ್ದಾರೆ, ನಾವು ಪುಣ್ಯ ಮಾಡಿದ್ದೀವಲ್ಲ. ಬನ್ನಿ ಹೋಗೋಣ. ಸೊ ಗೈಸ್, ಟೈಮ್ 9 ಗಂಟೆ ಆಗಿದೆ ಎಕ್ಸಾಕ್ಟಾಗಿ, 9:07. ಕರ್ನೂಲ್ಗೆ ಇನ್ನೂ ಒಂದು 54 ಕಿಲೋಮೀಟ್ರ್ ಇದೆ, ನಿಮ್ಗೆ ಅಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ, ಅಲ್ಲಿ ಬೋರ್ಡ್ ಇದೆ. 54 ಕಿಲೋಮೀಟ್ರ್ ಇಲ್ಲಿಂದ ಕರ್ನೂಲ್ಗೆ ಊಟಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ನೋಡಿ ಹೋಟಲು, ಇಲ್ಲಿ ಊಟ ಮಾಡಿಕೊಂಡು ಒಡೋಣ ಅಂತ ನಿಲ್ಸಿದ್ವಿ. ಇವಾಗ ಲಾರಿ ಅವ್ರು ಕೂಡ ಹೇಳಿದ್ರು ಇಲ್ಲೇ ಊಟ ಚೆನ್ನಾಗಿರುತ್ತೆ ಮಾಡಿ ಅಂತ. ಸೊ ಇಲ್ಲಿ ಊಟ ಮಾಡಿಕೊಂಡು, ಸೊ ಊಟ ಮುಗಿಸ್ಕೊಂಡ್ವಿ ಇವಾಗ. ರೋಟಿ ಮತ್ತು ದಾಲ್ ತೊಗೊಂಡ್ವಿ, ಟೇಸ್ಟ್ ಮಾತ್ರ ಚೆನ್ನಾಗಿಲ್ಲ, ವರ್ಸ್ಟ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೈಸು ನಾವು ಅಂದ್ಕೊಂಡಿಲ್ಲ ಕಡಿಮೆ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಹೆವಿ ಜಾಸ್ತಿ ಆಯಿತು ಪ್ರೈಸು, 800 ರೂಪಾಯಿ ಆಯಿತು. ಯಾಕಂದರೆ ಅವ್ರ ಡ್ರೈವರ್ಗೂ ನಾವೇ ಕೊಡಿಸಿದ್ವಿ. ಬಿಡಿ, ಪ್ರೈಸ್ ದುಡ್ಡಿನ ವಿಷಯ ಅಂತಲ್ಲ, ಬಟ್ ಕೊಟ್ಟಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ, ಚೆನ್ನಾಗಿರಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ಸೊ ತಗೊಂಡ್ವಿ ಇಲ್ಲಿಂದ ಸ್ಟ್ರೈಟ್ ಹೈದರಾಬಾದು. ಗಾಡಿಯಲ್ಲಿ ರೆಡಿಯಾಗಿದೆ ಇಲ್ಲಿಂದ ಹೈದರಾಬಾದು. ಈಗ ಹೈದರಾಬಾದ್ಗೆ ಇನ್ನು 15 ಕಿಲೋಮೀಟರ್ಸ್ ಇದೆ. ಇಲ್ಲಿ ಬಂದು ಭಯ ಇಲ್ಲಿ ಬಿಟ್ಕೊಟ್ರು, ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ ನಾವು ಬೆಳಗ್ಗೆ 5:30 ಆಗಿದೆ ಟೈಮು. ಸೊ ಈಗ ಅವ್ರನ್ನ ಹೈವೇಲಿ ಹಂಗೆ ಜಾಯ್ನ್ ಆಗ್ಬಿಟ್ಟು ಮುಂದೆ ಹೊರಟೋಗ್ತಾರೆ ಅವರು, ನಮ್ಗೆ ಸಿಗಲ್ಲ. ಸೊ ಭಯ ಕ್ಯಾಬ್ ಹತ್ತಿರತ್ತೆ ಬಾತ್ ಕಲ್ಲು. ಇದನ್ನ ಹೆಲ್ಪ್ ಕರ್ನಕ್ಕೆ ಲಿಯ ಥ್ಯಾಂಕ್ಸ್. ಹಮ್ ಎಸ್ ಐ ಜಾಕೆ ಚಾರ್ ಮಿನರ್ ಜೊತೆ, ಚಾರ್ ಮಿನರ್ ಜಾಕೆ ಎಸ್ ಐ ಚಲತೆ ಚಲತೆ ಲಡಾಖ್. ಥ್ಯಾಂಕ್ ಯು ಬಾಯ್. ಓಕೆ ಬಾಯ್ ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್. ಸೊ ಅವ್ರ ಲಾರಿ ಮೂವ್ ಆಯ್ತು ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಒಂದು ರೂಮ್ ಮಾಡಿಕೊಂಡು ಸ್ವಲ್ಪ ಮಲಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಚಾರ್ ಮಿನಾರ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಬನ್ನಿ ಹೋಗೋಣ, ಅದೇನೇನಾಗುತ್ತೋ ಗೊತ್ತಿಲ್ಲ. ಇವಾಗ ನಮ್ದೇನಂದರೆ ನಟರಾಜ ಸರ್ವಿಸ್ 20 ಕಿಲೋಮೀಟ್ರ್ ಇವಾಗ ನಾವು ನಡಿಬೇಕು. ಇವಾಗ ನಾವು ಹತ್ತತ್ರ ಒಂದು 5 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ತುಂಬ ಸುಸ್ತಾಗ್ತಿದೆ ಅಂದರೆ ಮಳೆ ಫುಲ್ ಇಲ್ಲಿ, ಬಟ್ ಫುಲ್ ಬೇವ್ತಾ ಬಿಟ್ಟಿದ್ದೀವಿ ಹೊರಗಡೆ. ಇವಾಗ ಏನು ತಗೋ ನೆಂದೋ ಬಿಡ್ತೀವಿ, ಅದಕ್ಕೆ ಹಂಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿಂದ ಕರೆಕ್ಟಾಗಿ 15 ಕಿಲೋಮೀಟ್ರ್ ಇದೆ ಹೈದರಾಬಾದು. ಎಲ್ಲ ಬಂದು ಕೇಳ್ತಿದ್ದಾರೆ ಎಲ್ಲಿ ಹೋಗ್ತಿದ್ದೀರಾ, ಓ ಈ ಥರ ವಾಕ್ ಆನ್ ಲಿಫ್ಟ್ ಅಂತ ಕೇಳ್ತಿದ್ದಾರೆ, ಬಟ್ ಯಾರು ಡ್ರಾಪ್ ಮಾಡ್ತೀನಿ ಅಂತ ಯಾರು ಹೇಳ್ತಾ ಇಲ್ಲ. ಅಲ್ಲಿವರೆಗೆ ಡ್ರಾಪ್ ಮಾಡ್ತೀನಿ, ಆಮೇಲೆ ಟ್ಯಾಕ್ಸಿ ಅವ್ರು ತುಂಬ ಜನ ಬಂದು ಕೇಳ್ತವ್ರೆ ಬನ್ನಿ ಬನ್ನಿ ಅಂತ. ನಾವು ಹೇಳಿದ್ವಿ ಈ ಥರ ಅಂದಿದ್ದಕ್ಕೆ ಯಾರೋ ಮುಂದೆ ಬಂದಿಲ್ಲ ಡ್ರಾಪ್ ಮಾಡೋದಕ್ಕೆ. ಪರವಾಗಿಲ್ಲ, ಇನ್ನು 20 ಕಿಲೋಮೀಟ್ರ್ ಎಲ್ಲ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡೀತಾ ಇದ್ದೀವಿ. ಇವಾಗ ಅಲ್ಲಿಂದ ನಾವು ಹೆಚ್ಚು ಕಡಿಮೆ ಒಂದು 5:30 ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಬಂದು ಹತ್ತತ್ರ ಒಂದು 6:10 6:20 ಆಗಿರಬೇಕು. ಮೊಬೈಲ್ ತೆಗಿಯೋಕೆ ಆಯ್ತಲ್ಲ ಆಚೆ, ಇಲ್ಲಿ ಒಳಗಡೆ ಹಾಕೊಂಬಿಟ್ಟಿದ್ದೀನಿ. ತೆಗೆದ್ರೆ ನೋಡಿ ಸ್ವಿಚ್ ಸೆಟಪ್ ನೋಡಿ ನಮ್ಮದು.
ಫುಲ್ ಈ ಕಡೆ ಒಂದು ಸ್ಟ್ರಿಪ್ಪರ್ ಹಾಕೊಂಡ್ಬಿಟ್ಟಿದ್ದೀನಿ ಸೈಡ್ದು, ಫುಲ್ ಭುಜಾಲ ಪೇನ್ ಆಗ್ತಿದೆ. ತೊಗೊಂಡಿರೋದು ಬ್ಯಾಕ್ ಟ್ರೈಫಾಲು, ಏನೇನು ಚೂಸ್ ಮಾಡಿದೆ ಅಂದರೆ ಬ್ಯಾಕ್ ಸೈಡ್ ಒಂದು ರಾಡ್ ಥರ ಕೊಡ್ತಾನೆ ಎರಡು, ಅದು ಬಂದ್ಬಿಟ್ಟು ನಮ್ಮ ಕುಂಡಿ ಮೇಲೆ ಬೀಳುತ್ತೆ ವೆಯ್ಟೆಲ್ಲ. ಅವಾಗ ಬಿಡು ಕುಂಡಿ ಮೇಲೆ ಬಿದ್ದರೆ ಏನಾಗಲ್ಲ ಅನ್ಕೊಂಡು ತೊಗೊಂಡ್ವಿ. ಇವಾಗ ವೆಯ್ಟ್ ಜಾಸ್ತಿ ಕುಂಡಿ ಮೇಲೆ ಬೀಳ್ತಿಲ್ಲ, ಭುಜದ ಮೇಲೆ ಬೀಳ್ತಿದೆ. ಅಲ್ಲಿಗೆ ಬಂದು ಕೂತ್ಕೊಂಡಿದ್ವಿ ಇವಾಗ. ಇನ್ನು ಇಲ್ಲಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಅಂದರೆ 5 ಕಿಲೋಮೀಟ್ರ್ ಆಗೈತೆ, ಇನ್ನು ಹತ್ತತ್ರ 15 ಕಿಲೋಮೀಟ್ರು. ಏನಾಗುತ್ತೆ ಬನ್ನಿ ಹೋಗೋಣ. ಇಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಇಲ್ಲೇ ರೂಮ್ ಸಿಗುತ್ತೆ, ಇಲ್ಲೇ ಮೈನ್ ರೋಡಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಬಟ್ ನಾವೇನಂದರೆ ಅಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಹಂಗೆ ಮುಗಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಂಗೆ ಹಂಗೆ ಮೂವ್ ಆಗ್ಬೋದು ನಾವು ನಾಗ್ಪುರ್ಗೆ. ತಿರ್ಗಿ ಅವ್ರೇನು ಹೇಳ್ತಿದ್ರೆ ಇಲ್ಲಿ ರೂಮ್ ಮಾಡ್ಕೊಂಡು ಸ್ಟೇ ಆಗಿಬಿಟ್ಟು ಇವತ್ತು ನೈಟ್ ಉಳ್ಕೊಂಡ್ರೆ ಉಳ್ಕೊಂಡು ನಾಳೆ ಹಂಗೆ ಹೋಗ್ತಿರಲ್ಲ, ನೀವು ಇದ್ರ ಮೇಲೆ ಹೋಗ್ಬೇಕು, ಚಾರ್ಮಿನಾರ್ ಮೇಲೆ ಹೋಗಬೇಕು, ಹಂಗೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿ ಅಂತಿದ್ದಾರೆ. ನಾವು ಈ ಲಗೇಜ್ ಇಕ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಲ್ಲೇ ಹತ್ರ ನಾನು ಗೂಗಲ್ ಮ್ಯಾಪ್ಸಲ್ಲಿ ನೋಡಿದೆ, ರೂಮ್ಸ್ ಎಲ್ಲ ಅಕ್ಕಪಕ್ಕ ಇತ್ತು ರೋಡ್ಗಳಲ್ಲಿ, ಗೂಗಲ್ ಮ್ಯಾಪ್ಸಲ್ಲಿ ನೋಡಿದೆ. ಅಲ್ಲಿ ಹೋಗ್ಬಿಟ್ಟು ರೂಮ್ಗಳು ಯಾವ್ದು ಕಡಿಮೆಗೆ ಸಿಗುತ್ತೋ ಅದು ಕಡಿಮೆಗೆ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿ, ನೈಟ್ ಇದ್ದೇ ಇಲ್ಲ ಕರೆಕ್ಟಾಗಿ ಮಲಗಿ ಮುಂದಿನ ಕೆಲಸ ನೋಡಬೇಕು. ಒಂದು ಡ್ರಾಪ್ ಸಿಕ್ಕಿದೆ ಅಂದರೆ ಇವಾಗ ನಮಗೆ ನಿಮಿಷ ಡೋರ್ ಹಾಕ್ಬಿಟ್ಟು ಕೇಳ್ಸ ಇವಾಗ ನಮಗೇನು ನಿಯರ್ ಚಾರ್ಮಿನಾರ್ ಅಂತಲ್ಲ ನಿಯರ್ ಬೈ ಕೊಡ್ತೀನಿ ಅಂದರು ಪಾಪ ಅವರು. ನಾವು ಹೋಗೋದ್ ನೋಡಿ ನಮ್ಮ ಫ್ಲಾಗ್ ಹಾಕ್ಕೊಂಡಿದ್ವಲ್ಲ, ಫ್ಲಾಗ್ ನೋಡ್ಬಿಟ್ಟು ಪಾಪ ದೂದಿನ ನಿಲ್ಸಿದ್ದಾರೆ, ಬನ್ನಿ ಡ್ರಾಪ್ ಮಾಡ್ತೀನಿ ಅಂದರು. ಬಂದ ತಕ್ಷಣ ಕೇಳಿದ್ರು ಎಲ್ಲರೂ, ಅವಾಗಿಂದ ಜಾಸ್ತಿ ನಾನು ಕೇಳಿದಲ್ಲ ಟ್ಯಾಕ್ಸಿ ಅವರು, ಬನ್ನಿ ಡ್ರಾಪ್ ಮಾಡ್ತೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ. ನಾವು ಸ್ಕೂಲಿಯಾಗಿ ಮಾಡೋಂಗಿಲ್ಲ, ಮಾಡಿಲ್ಲ ಅಂದರೆ ಬೇಡ ಅಂತ ಹೇಳಿದ್ವಿ. ಯಾರು ಡ್ರಾಪ್ ಮಾಡಿಲ್ಲ ಪಾಪ ಇವರೇ ಅಷ್ಟು ದೂರದಲ್ಲಿ ನಾನು ಊಟ ಬರಗೊಂಡೆ, ಇಲ್ಲಿ ಗಂಟ ವೆಯ್ಟ್ ಮಾಡಿಕೊಂಡು ಬಂದ ತಕ್ಷಣ ಕೇಳಿಬಿಟ್ಟು ಬನ್ನಿ ಅತ್ತಿ ಅಂತ. ಬನ್ನಿ ಹೋಗ್ಬೇಕಾದ್ರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾರು, ಅವ್ರ ಹೆಸರು ಅಜಯ್ ಅಂತ. ಅವರು ನಮ್ಗೆ 15 ಕಿಲೋಮೀಟ್ರ್ ನಮ್ಮನ್ನ ಅಲ್ಲಿಂದ ಲಿಫ್ಟ್ ಕೊಟ್ಟರು. ಲಿಫ್ಟ್ ಕೊಟ್ಬಿಟ್ಟು ನಮ್ಗೆ ಇಲ್ಲೆಲ್ಲ ಜಾಗ ತೋರಿಸಿ ಮತ್ತು ಉಳ್ಕೊಳ್ಳೋಕ್ಕೆ ರೂಮ್ ಕೂಡ ಅವರೇ ಸಜೆಸ್ಟ್ ಮಾಡಿಕೊಟ್ರು. ಪಾಪ ಅಲ್ಲೆಲ್ಲ ನಮ್ಗೆ ಜಾಗ ಅದು ಗೊತ್ತಿರಲಿಲ್ಲ, ಅವರೇ ಕರ್ಕೊಂಬಂದು ತೋರಿಸಿ ಈ ರೂಮು ತೋರಿಸಿ ನಿಮಗೆ ಬಂದಕ್ಕೆ ನೋಡಿ. ಇದು ಅವ್ರದೇ ಕಾರು, ಅವ್ರ ಕಾರೇ, ಅವರೇ ಬಂದು ಕೇಳಿದ್ದು ಹಿಂಗೆ ಕರ್ಕೊಂಡೋಗ್ತೀನಿ, ಬನ್ನಿ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಬ್ರೋ ಥ್ಯಾಂಕ್ ಯು ಬ್ರೋ, ಅಪ್ಪಿಗೆ ಕಳ್ಸಕ್ತೇವೆ ವಿಡಿಯೋ ಪೇ ಸಂದೀಪ್ ಬೋಲ್ತ ಖುಷ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡಲು ಅಪರ್ಗಲ್ ಕರ್ನಾಟಕ ಸಿ ಲಡಾಖ್ ಬೈ ವಾಕ್ ಅಂಡ್ ಲಿಫ್ಟ್ ಜಾರ ಕಿಧರ್ ಭೀ ದಿಖೆ ತೋ ಆಪ್ಕಾ ಸಪೋರ್ಟ್ ಆಪ್ಕಾ ಪ್ಯಾರ್ ದೇವ್ ಯೇ ಲೋಗೋ ಕಿಧರ್ ಭೀ ದಿಖೆ ತೋ ಆಪ್ಕಾ ಪ್ಯಾರ್ ದೇವ್ ಆಪ್ಕಾ ಸಪೋರ್ಟ್ ದೇವ್ ಇಸ್ಕಾ ಮಿಷನ್ ಕಂಪ್ಲೀಟ್ ಹೋಗಿದೆ ಸರ್ ಆಪ್ ಹೆಲ್ಪ್ ಕರು. ಓಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ರೀತಿ ಸಹ ಯಾರು ಮಾಡೋದಿಲ್ಲ. ಅಪ್ರಾಕ್ಸಿಮೇಟ್ ನಾವು 15 ಕಿಲೋಮೀಟರ್ ಹಿಂದೆ ಇದ್ದೀವಿ ಪಾಪ ನಮ್ಮನ್ನ ಆ ಕಡೆ ಹೋಗೋರು ನಾವು ನೋಡ್ಬಿಡ್ತೀವಿ. ರಿಟರ್ನ್ ಬಂದು ನಮಗೋಸ್ಕರ ವೆಯ್ಟ್ ಮಾಡಿ ನಮ್ಮ ಕರ್ಕೊಂಬಂದು ಬಿಟ್ಟು ಇಲ್ಲಿವರೆಗೂ ಬಿಟ್ಟು ಆಮೇಲೆ ಈ ಪ್ಲೇಸಸ್ ಎಲ್ಲ ನಮ್ಗೆ ತೋರಿಸಿದ್ರು ಎಲ್ಲೆಲ್ಲಿ ಏನಿದೆ ಅಂತ. ಇವ್ರ ಥರ ಹೆಲ್ಪ್ ಯಾರು ಮಾಡಲ್ಲ ಅನ್ಕೊತೀನಿ. ತುಂಬ ಥ್ಯಾಂಕ್ಸ್ ಬ್ರೋ ಮಾಡೋದಕ್ಕೆ, ಬೆಸ್ಟ್ ಆಫ್ ಲಕ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸ್ಪೆಷಲಾಗಿ ಒಬ್ಬರು ಅತಿಥಿ ಸಿಕ್ಕಿದ್ದಾರೆ ಇಲ್ಲಿ ತಮಿಳ್ನಾಡಿಂದ ಲಡಾಖ್ ಹೋಗ್ತಾ ಇದ್ದಾರೆ ಇಬ್ರು. ಸೊ ಅವ್ರನ್ನೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಇವರು ಯೂಟ್ಯೂಬ್ ಐ ಡಿ ಆಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹಾಕಿರ್ತೀವಿ, ದಯವಿಟ್ಟು ಫಾಲೋ ಮಾಡಿ.